ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಗೌಡ ಕನ್ನಡ ವ್ಲಾಗ್. ನಾನು ಜ್ಯೋತಿ. ಹಾಗೆಯೇ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಂದು ಸಂಡೇ, ಮನೆ ಕ್ಲೀನಿಂಗ್ ಎಲ್ಲ ಆಯಿತು, ಅದಕ್ಕೋಸ್ಕರ ಅಮ್ಮನ್ನ ಕರೆದುಕೊಂಡಿದ್ದೆ. ಸೊ ನಾನು ಬ್ಯಾಂಗ್ಳೂರಿಂದ ಬಂದಾಗ ಸ್ವಲ್ಪ ಟೈರ್ಡ್ ಆಗಿದೆ, ಅದಕ್ಕೋಸ್ಕರ ಅಮ್ಮನೂ ಕೂಡ ಫ್ರೀ ಆಗಿದ್ರು ಅಂತ ಹೇಳಿ ಬಂದಿದ್ದರು. ಸೊ ಅವ್ರು ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ, ಹಾಗೆಯೇ ಅದ್ವಿಕ್ನ ಸ್ವಲ್ಪ ಮಲಗಿಸ್ತಾ ಇದ್ದಾರೆ. ಅದ್ವಿಕ್ಗೆ ಈ ಮಂತೇ ಬರ್ಡೇ ಇರೋದ್ರಿಂದ ನಾವು ಸ್ವಲ್ಪ ಈ ಪಾರ್ಟಿ ಹಾಲ್ಗಳೆಲ್ಲ ನೋಡ್ಕೊಂಬರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಸೊ ನಮಗೂ ಅಷ್ಟು ಐಡಿಯಾಸ್ಗಳೆಲ್ಲ ಇಲ್ಲ, ಯಾವ ಥರ ಬರ್ಡೇ ಮಾಡಬೇಕು ಅನ್ನೋದೇ ಸ್ವಲ್ಪ ಗೊತ್ತಾಗ್ತಿಲ್ಲ. ಸೊ ಸಿಂಪಲ್ಲಾಗಿ ಮಾಡೋಣ ಅಥವಾ ಈಗ ಮಾಡೋಣ ಅಂತಲೇ ಗೊತ್ತಾಗ್ತಿಲ್ಲ. ಸೊ ಓಕೆ, ನಿಯರೆಸ್ಟ್ ಒಂದು ಸೆಲೆಬ್ರೇಷನ್ ಹಾಲ್ ನೋಡ್ಕೊಬರೋಣ ಅಂತೇಳಿ ಹೋಗಿದ್ದೆ. ಲಾಸ್ಟ್ ಟೈಮ್ ನಮಗೆ ಡೆಕೋರೇಷನ್ ಮಾಡಿಕೊಟ್ಟಿದ್ರಲ್ಲ, ಸೊ ಅವ್ರದ್ದೇ ನಿಯರೆಸ್ಟ್ ಇದೆ ಅಂತ ಹೇಳಿದರು, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳಿದರು. ಓಕೆ ಅಂತ ಹೇಳಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಹಾಗೆಯೇ ಆಯುಧ ಪೂಜೆ ಇರೋದ್ರಿಂದ ನಮ್ಮ ಇಡೀ ಅಪಾರ್ಟ್ಮೆಂಟ್ನ ಕ್ಲೀನ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನಾನು ಕೂಡ ಬಂದು ಮನೆ ಕ್ಲೀನ್ ಕೂಡ ಮಾಡುತ್ತಿದ್ದೆ. ನೋಡ್ತಾ ಇರ್ಬೋದು ಸಿಂಪಲ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಏನನ್ನಿಸ್ತು ಅಂದರೆ ಸ್ವಲ್ಪ ಪ್ರೈಸು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಸೊ ಇಷ್ಟಕ್ಕೆ ಅಷ್ಟು ವರ್ತ್ ಅಲ್ಲ ಅಂತ ಅನ್ನಿಸ್ತು. ಸೊ ಓಕೆ, ಮಾತಾಡ್ತೀವಿ ಅಂತ ಹೇಳಿ ಬಂದ್ವಿ, ಯಾಕಂದರೆ ಹಬ್ಬ ಇರೋ ಕಾರಣ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದೆಲ್ಲ ಆಯಿತು. ಸೊ ಟೈಮ್ ಕೂಡ ತುಂಬಾ ಕಮ್ಮಿ ಇತ್ತು. ಓಕೆ, ಮಾತಾಡೋಣ ಅಂತೇಳಿ ಬಂದೆ. ಆ್ಯಂಡ್ ಬರೋಷ್ರೊಳಗಡೆ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಟಿದ್ರು. ಅದಾದಮೇಲೆ ನಾನು ರಾತ್ರಿಗೆ ಇವತ್ತು ಪೊಂಗಲ್ ಮಾಡ್ತಾ ಇದ್ದೀನಿ, ಸಿಹಿ ಪೊಂಗಲ್. ಲಾಸ್ಟ್ ಟೈಮು ಬ್ಯಾಂಗ್ಳೂರಲ್ಲಿ ತಿಂದಾಗ ತುಂಬಾ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಒಂದ್ಸತಿ ಟ್ರೈ ಮಾಡೋಣ ನಾನು ಅಂತೇಳಿ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಸೊ ನಮಗೆ ಯಾವ ಥರ ಸ್ವೀಟ್ ಬೇಕೋ ಆ ಥರ ಹಾಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ಅಥವಾ ಕಮ್ಮಿ ಬೇಕಂದರೆ ಕಮ್ಮಿ ಹಾಕೋಬೋದು. ಶುಗರ್ ಕೂಡ ಬಳಸ್ಬೋದು. ನಾನು ಇಲ್ಲಿ ಬೆಲ್ಲ ಬಳಸ್ತಾ ಇದ್ದೀನಿ. ಫಸ್ಟ್ ನಾನು ಅಕ್ಕಿ ಹಾಗೆಯೇ ಈ ತೊಗರಿಬೇಳೆ ಎರಡನ್ನೂ ಕುಕ್ಕರ್ಗೆ ಹಾಕಿ ಇಡ್ತಾ ಇದ್ದೀನಿ. ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಅಷ್ಟೇ ತೊಗರಿಬೇಳೆ ಕೂಡ ಹಾಕಬೇಕಾಗುತ್ತೆ. ಸೊ ಎರಡು ಈಕ್ವಲ್ ಆಗಿದ್ದು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಇಲ್ಲ ಅಂದ್ರೂ ಒಂದು 3-4 ವಿಸಿಲ್ ತೊಗೋಬೇಕಾಗುತ್ತೆ. ಸೊ ಚೆನ್ನಾಗಿ ಅನ್ನ ಹಾಗೆಯೇ ಬೇಳೆ ಚೆನ್ನಾಗಿ ಬೆಂದಿರಬೇಕು. ಸೊ ನೀರನ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ, ಪೊಂಗಲ್ ಮಾಡ್ತಾರಂದ್ರೆ ನೀರು ಸ್ವಲ್ಪ ಜಾಸ್ತಿನೇ ಇರಬೇಕಾಗಿರುತ್ತೆ. ಹಾಗೆಯೇ ಹೇಳಿರೋ ಥರ ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಬಳಸ್ಕೊಳ್ಳಿ, ಇಲ್ಲ ಬೆಲ್ಲ ಆಯಿತು ಅಂದರೆ ಆರಾಮಾಗಿ ಬೆಲ್ಲ ಹಾಕೋಬೋದು. ಬೆಲ್ಲ ಹಾಕೋದ್ರಿಂದ ಸಿಹಿ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹಬ್ಬಕ್ಕೆ ಬೆಲ್ಲ ಎಲ್ಲ ಸ್ವಲ್ಪ ಮಿಕ್ಕಿತ್ತು, ಅದನ್ನೇ ನಾನು ಇವತ್ತು ಯೂಸ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ಒಂದು ಬೌಲಷ್ಟು ಬೆಲ್ಲನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಬೆಲ್ಲ ಬಂದು ನಾಟಿ ಬೆಲ್ಲ ಅಂತ ಹೇಳಿ ಕರೀತಾರಲ್ಲ, ಆ ಥರ ಬೆಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನೀವು ಬೆಲ್ಲನ ಫಸ್ಟ್ ಕರಗಿಸ್ಕೊಂಡು ಅಥವಾ ಅದನ್ನ ಫಿಲ್ಟರ್ ಮಾಡಿಕೊಂಡು ಅದಾದಮೇಲೂ ಕೂಡ ಹಾಕೋಬೋದು. ಸೊ ಈ ಬೆಲ್ಲದಲ್ಲಿ ಯಾವುದೇ ಥರ ಕಲ್ಲುಗಳಾಗಿರಲಿ ಏನೂ ಇರಲಿಲ್ಲ, ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಸೊ ಅದಾದಮೇಲೆ ಸಿಹಿ ಪೊಂಗಲ್ ಅಂದಮೇಲೆ ಸ್ವಲ್ಪ ನಾವು ಡ್ರೈ ಫ್ರೂಟ್ಸ್ನ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬಿಡ್ತೀನಿ. ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಆಯಿತು ಅಂದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಇತ್ತು ಅಂದರೆ ಬಾದಾಮಿ ಕೂಡ ಹಾಕೋಬೋದು. ಇಲ್ಲಿ ನಾನು ದ್ರಾಕ್ಷಿ ಗೋಡಂಬಿ ಮಾತ್ರ ಹಾಕೋತಾ ಇದ್ದೀನಿ. ದ್ರಾಕ್ಷಿನ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ, ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಸೊ ಈಗ ಇದೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದನ್ನ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ. ಆ್ಯಂಡ್ ನಾವು ಇದರಲ್ಲೇ ಕೂಡ ನಾವು ಖಾರ ಪೊಂಗಲ್ ಕೂಡ ಮಾಡ್ಕೋಬೋದು. ಬಟ್ ಖಾರ ಪೊಂಗಲ್ ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ನಾವು ವಿಸಿಲ್ ತೊಗೋಬೇಕಾಗುತ್ತೆ. ನಾನು ಇಲ್ಲಿ ಸಿಹಿ ಪೊಂಗಲ್ ಮಾಡ್ತಾ ಇರೋದ್ರಿಂದ ಉಪ್ಪೇನು ಯೂಸ್ ಮಾಡಿಲ್ಲ. ಸೊ ನೀವು ಖಾರ ಪೊಂಗಲ್ ಮಾಡ್ತೀನಿ ಅಂತಂದರೆ ಅನ್ನದಲ್ಲೇ ಡಿವೈಡ್ ಮಾಡಿಕೊಂಡು ನಾವು ಉಪ್ಪು ಹಾಕೋಬೋದು ಆರಾಮಾಗಿ. ಹಾಗೇ ಈಗ ಕುಕ್ಕರ್ ಇಲ್ಲ ಅಂದ್ರೂ 3-4 ವಿಸಿಲ್ ತೊಗೊಂಡ ನಂತರ ಚೆನ್ನಾಗಿ ಅನ್ನ ಮತ್ತು ಬೇಳೆ ಎರಡು ಬೆಂದಿದೆ. ಸೊ ನೀರು ಸ್ವಲ್ಪ ಕಮ್ಮಿ ಆಗಿತ್ತು, ನಾನು ನೀರನ್ನ ಸ್ವಲ್ಪ ಎಕ್ಸ್ಟ್ರಾ ಲಾಸ್ಟಲ್ಲಿ ಹಾಕೋತೀನಿ. ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ತುಂಬಾ ಚೆನ್ನಾಗಿ ಬೆಂದೋಗ್ಬಿಟ್ಟಿತ್ತು. ಸೊ ಅಷ್ಟು ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ, ಬಟ್ ನಾನು ಆ ಥರ ಇರಲಿ ಅಂತೇಳಿ ಬೇಯಿಸ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಅನ್ನದ ಥರ ಇದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಸ್ವಲ್ಪ ತೆಳುವಾಗಿರಲಿ, ನೀರು ಇರೋ ಥರ ಇರಲಿ ಅಂತ ಅಷ್ಟೇ. ಆ್ಯಂಡ್ ಬೆಲ್ಲ ಹಾಕಿದಾಗ ಆಲ್ಮೋಸ್ಟ್ ಬೆಲ್ಲದಲ್ಲಿರುವಂತಹ ನೀರೇನಿದೆ ಅದನ್ನೇ ಸಾಕಾಗುತ್ತೆ ನಮಗೆ. ಸೊ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ತುಳಿದಿಟ್ಟಿರುವಂತಹ ಕೊಬ್ಬರಿ ಎಲ್ಲ ಸೇರಿಸ್ಕೊಂಡ್ರೆ ಸೊ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಸೊ ಬೇಗನೆ ಆಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಸ್ವೀಟ್ ಅಲ್ವ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ ಆದಷ್ಟು ಖಾರ ಪೊಂಗಲ್ ಇದರಲ್ಲೇ ಖಾರ ಪೊಂಗಲ್ ಕೂಡ ಮಾಡಿಕೊಂಡ್ರೆ ನಮಗೆ ಒಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಿದೆ ತುಂಬಾ ಚೆನ್ನಾಗಾಗುತ್ತೆ. ಸೊ ನಾನು ಕೂಡ ಫುಲ್ ಸಿಹಿ ಪೊಂಗಲ್ ಮಾಡಿಬಿಡ್ತೆ, ತಿನ್ನೋಕ್ಕೆ ಹಾಕ್ತಿರ್ಲಿಲ್ಲ. ಸೊ ಅರ್ಧ ಖಾರ ಪೊಂಗಲ್ ಮಾಡ್ಕೊಂಡಿದ್ರೆ ಇನ್ನೂ ಬೆಸ್ಟ್ ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಯಾರಾದರೂ ಹುಡುಕ್ತಾ ಇದ್ದರೆ ಈ ಬ್ರೇಕ್ಫಾಸ್ಟ್ ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಹೆಲ್ದಿ ಆಗಿ ಕೂಡ ಇರುತ್ತೆ.
ಹಾಯ್. ಹಾಗೇನೆ ಇದು ಬಂದು ಆಯುಧ ಪೂಜೆ ದಿನ. ಸೊ ಮಾರ್ನಿಂಗ್ ಎದ್ದು ನಾನು ಹೊರಗಡೆ ಎಲ್ಲ ತೊಳಿತಾ ಇದ್ದೀನಿ. ಆಲ್ಮೋಸ್ಟ್ ನೆನ್ನೆ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ಕ್ಲೀನ್ ಮಾಡಿದ್ರು. ಸೊ ಆದರೂ ಕೂಡ ನಾನು ಮುಂದೆ ಏನಿದೆ ಅದು ರಂಗೋಲಿ ಹಾಕ್ಲಿಕ್ಕೆ ಅಂತೇಳಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಮನೆ ಕ್ಲೀನಿಂಗ್ ಇತ್ತು, ವೀಡಿಯೋ ಶೂಟ್ ಮಾಡಲಿಲ್ಲ ಮನೆ ಕ್ಲೀನ್ ಮಾಡೋದೆಲ್ಲ. ಸೊ ಅದದೇ ತೋರಿಸಿದೆ ಸ್ವಲ್ಪ ಬೋರ್ ಆಗುತ್ತೆ ನಿಮಗೂ ಅಂತ ಹೇಳಿ ಅದನ್ನೆಲ್ಲ ತೋರಿಸಿಲ್ಲ. ಸೊ ಇಡೀ ಮನೇನ ಕ್ಲೀನಾಗಿ ಕ್ಲೀನ್ ಮಾಡಿದ್ದಾಗಿದೆ. ಫ್ರಿಜ್ ಇರ್ಬೋದು, ವಾಷಿಂಗ್ ಮಿಷಿನ್ ಇರ್ಬೋದು, ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ನೆನ್ನೆ ನೈಟು ಫುಲ್ಲು ಅದೇ ಕೆಲಸ ಆಯಿತು. ಆವಾಗಲೂ ನೈಟು ಕೂಡ ನಾನು ಅದಕ್ಕೆ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನೈಟ್ ಆಗಿತ್ತು. ಆ್ಯಂಡ್ ಕೆಲಸ ಕೂಡ ಬೇಗ ಮಾಡೋದಿತ್ತು ಅದಕ್ಕೋಸ್ಕರ. ಆ್ಯಂಡ್ ನಮ್ಮ ಮನೆ ಹೊರಗಡೆ ನೋಡ್ತಾ ಇರ್ಬೋದು, ಆಲ್ರೆಡಿ ಎಲ್ಲರೂ ಬೈಕ್ಗಳಿಗೆ ಪೂಜೆ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ರಂಗೋಲೆ ನೋಡ್ಬೋದು, ತುಂಬ ಚೆನ್ನಾಗಿ ರಂಗೋಲೆ ಎಲ್ಲ ಹಾಕಿ ಬಣ್ಣ ಎಲ್ಲ ಹಚ್ಚಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಅವತ್ತಿನ ದಿನ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 9:30 ಆದರೂ ಕೂಡ ತುಂಬಾ ಕ್ಲೌಡಿ ಆಗಿತ್ತು. ಆ್ಯಂಡ್ ನೋಡಲಿಕ್ಕೆ ಒಂಥರ ವೆದರ್ ತುಂಬಾ ಸಪೋರ್ಟ್ ಮಾಡ್ತಾ ಇತ್ತು, ನಮಗೂ ಕೂಡ ಒಂಥರ ಹಬ್ಬದ ವಾತಾವರಣ ಇತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ಮನೆ ಕ್ಲೀನ್ ಎಲ್ಲ ಆದಮೇಲೆ ನಾನೀಗ ಫ್ರೆಶಪ್ ಆಗೋಣ ಅಂತ ಹೇಳಿ ಬಟ್ಟೆಯನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸಾರಿ ಹಾಕೊಳ್ಳೋದ ಡ್ರೆಸ್ ಹಾಕೊಳ್ಳೋದ ಅಂತ ಕನ್ಫ್ಯೂಸ್ ಇತ್ತು, ಬಟ್ ನಾನು ಮನೇಲಿ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಡ್ರೆಸ್ನೇ ಹಾಕೋತಾ ಇದ್ದೀನಿ. ಸೊ ಈ ಡ್ರೆಸ್ ಬಂದು ನಾನು ಮೈದಿನಲ್ಲಿ ಮದುವೆಲಿ ತೊಗೊಂಡಿದ್ದೆ, ಜಾಸ್ತಿ ಇನ್ನೂ ವೇರ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಇದನ್ನೇ ಹಾಕೊಳ್ಳೋಣ ಅಂತೇಳಿ ಹಾಕೋತಾ ಇದ್ದೀನಿ. ಹಾಗೆಯೇ ಹೀ ಗೋಲ್ಡ್ನ ಇವತ್ತು ವೇರ್ ಮಾಡ್ತಾ ಇದ್ದೀನಿ. ಸಾರಿನ ನಾನು ಒಬ್ಬರು ಅಂದರೆ ಪೂಜೆ ಕರ್ತಿದ್ದಾರೆ, ಅಲ್ಲಿಗೆ ಹೋದಾಗ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಈ ಓಲೆ ನೋಡ್ಬೋದು, ಈಗ ತುಂಬಾ ಟ್ರೆಂಡಿ ಇದೆ, ಈ ಥರ ಓಲೆ ತುಂಬಾ ಇಷ್ಟ ಆಯಿತು ನನಗೆ. ಸೊ ಈ ಥರ ಓಲೆನ ವೇರ್ ಮಾಡ್ತಿದ್ದೀನಿ. ಈ ಸರ ಬಂದು ಹದ್ವಿಕ್ತು, ನನಗೂ ಕೂಡ ಆಗುತ್ತೆ, ಅದಕ್ಕೋಸ್ಕರ ಈ ಸರನ ಇವತ್ತು ಹಾಕೋತಾ ಇದ್ದೀನಿ ಈ ಚೈನ್ನ. ಹಾಗೆ ಹದ್ವಿಕ್ಕೆ ಈ ಶರ್ಟ್ನ ಹಾಕ್ತಾ ಇದ್ದೀನಿ. ಅವ್ರ ಅಪ್ಪ ತಂದಿದ್ದ ಶರ್ಟ್ ಇದು, ತುಂಬಾ ಚೆನ್ನಾಗಿದೆ. ಈ ಥರ ಶರ್ಟ್ಗಳು ಅವನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನ್ನೋಕ್ಕೋಸ್ಕರ ಈ ಶರ್ಟ್ನ ಹಾಕ್ತಾ ಇದ್ದೀನಿ. ಸೊ ಹಾಗೆ ನಾನು ಕೂಡ ಫ್ರೆಶಪ್ ಆಗಿ ಪಾಪು ಕೂಡ ಫ್ರೆಶಪ್ ಮಾಡಿಸಿ ಅವನಿಗೆ ಡ್ರೆಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇವಾಗ ದೇವ್ರ ಮನೆ ಕ್ಲೀನ್ ಮಾಡೋದಿತ್ತು. ಸೊ ಇವತ್ತು ಡೀಪ್ ಕ್ಲೀನಿಂಗೇ ಇತ್ತು ಅಂತಲೇ ಹೇಳ್ಬೋದು, ಯಾಕಂದರೆ ಲಾಸ್ಟ್ ಟೈಮ್ ನಾನು ತುಂಬ ದಿನ ಆಗಿತ್ತು ಡೀಪ್ ಕ್ಲೀನ್ ಮಾಡಿ, ಅದಕ್ಕೋಸ್ಕರ ಇವತ್ತು ಡೀಪ್ ಕ್ಲೀನ್ ಮಾಡ್ಬಿಡೋಣ ಅಂತೇಳಿ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೇವ್ರ ಮನೆ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಅದು ಸ್ವಲ್ಪ ನನಗೆ ಇಲ್ಲಾಂದರೆ 2-3 hours ಆದರೂ ಬೇಕಾಗುತ್ತೆ ನನಗೆ ಇಡೀ ಏನದು ದೇವ್ರ ಮನೆ ಕ್ಲೀನ್ ಮಾಡಬೇಕು ಅಂತ ಅಂದರೆ. ಸೊ ಅದೇ ಸ್ವಲ್ಪ ಟೈಮ್ ಹೋಯಿತು ಅಂತಲೇ ಹೇಳ್ಬೋದು. ಅದಲ್ಲದೆ ಒಂದು 2-3 ಪೂಜೆ ಕೂಡ ಅದಕ್ಕೆ ಕರೆದಿದ್ರು. ಸೊ ನನ್ನ ಹಲಗು ಕೂಡ ಹೋಗೋದಿತ್ತು. ಸೊ ನಾನು ಬೇಗನೆ ಕೆಲಸ ಮಾಡೋಣ ಅಂಥೇಳಿ ಬೇಗನೆ ಕೆಲಸ ಮಾಡ್ಕೋತಾ ಇದ್ದೀನಿ. ಆದರೂ ಕೂಡ ತುಂಬಾ ಟೈಮ್ ಆಯಿತು, ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಲಿಕ್ಕೆ ರೆಡಿ ಮಾಡಿ ಸೊ ನಾನು ಹೊರಟೆ. ಪೂಜೆ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋದೆ. ಆ್ಯಂಡ್ 2-3 ಪೂಜೆಗಳನ್ನ ಮುಗಿಸ್ಕೊಂಡು ನಾನು ವಾಪಸ್ ಆಗೋಷ್ಟರೊಳಗಡೆ ಆಲ್ಮೋಸ್ಟ್ ಒಂದು 12:30 ಆಗಿತ್ತು. ಸೊ ಹೋಗಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಆವಾಗಲೇ ನಾನೆಲ್ಲನೂ ರೆಡಿ ಮಾಡಿಕೊಂಡು ಮತ್ತೆ ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ಹೋಮ್ ಮೇಕರ್ ಅಂದರೆ ಹಂಗೇನೆ, ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಅದಲ್ಲದೆ ಹಬ್ಬ ಅಂತ ನಮಗೆ ಬಂದುಬಿಟ್ರೆ ಎಕ್ಸ್ಟ್ರಾ ಕೆಲಸಗಳು ಜಾಸ್ತಿ ಇರುತ್ತೆ. ನನಗೆ ತುಂಬಾ ಆವಾಗ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಕೆಲಸ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇಂದಿನ ದಿನವೂ ಕೂಡ ನಾನು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ, ಬಟ್ ಆ ಡೇನು ಕೂಡ ತುಂಬಾ ಕೆಲಸ ಇರುತ್ತೆ. ಸೊ ನಾ ಲಾಸ್ಟ್ ಟೈಮು ಅದೇ ಥರ ಮಾಡ್ಕೊಂಡಿದ್ದೆ, ಮನೆಯೆಲ್ಲ ನಾನು ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ. ಆದರೂ ಕೂಡ ಮಾರ್ನಿಂಗ್ ಎದ್ದಾಗ ಮತ್ತೆ ಕೆಲಸಗಳು ಇದ್ದೇ ಇರುತ್ತೆ, ನೈವೇದ್ಯ ಮಾಡೋದಿರ್ಬೋದು, ಪ್ರತಿಯೊಂದು ಕೆಲಸಗಳು ಜಾಸ್ತಿನೇ ಇರುತ್ತೆ. ಆ್ಯಂಡ್ ದೇವ್ರ ಮನೆ ಡೀಪ್ ಕ್ಲೀನ್ ಮಾಡಬೇಕು ಅಂದಾಗ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಈಗ ಫೋಟೋಸ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಸೊ ಈಗ ಒಂದು ಕಡೆ ಎಲ್ಲ ಇಟ್ಕೋತಾ ಇದ್ದೀನಿ. ಈ ದೇವ್ರ ಸಾಮಾನು ಇರ್ಬೋದು ಎಲ್ಲನೂ ವಾಶ್ ಮಾಡಿದ್ದಾಯಿತು. ಸೊ ಎಲ್ಲ ಕ್ಲಿಪ್ಪಿಂಗ್ಗಳನ್ನ ನಾನು ಹಾಕೋಕೆ ಹೋಗಿಲ್ಲ, ಇಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾಮ ಎಲ್ಲ ಹಾಕೋದೆಲ್ಲ ಇದೆ. ಸೊ ದೇವ್ರ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿ ನಾಮ ಇಡ್ತಾ ಇದ್ದೀನಿ. ಹಾಗೆಯೇ ನನಗೆ ಗೊತ್ತಿರೋ ಥರ ನಾರ್ಮಲ್ ಡೇಸ್ಗಳಲ್ಲಿ ಇನ್ನೂ ತುಂಬ ಚೆನ್ನಾಗಿ ನಾನು ಕೆಲಸಗಳನ್ನ ಬೇಗನೆ ಮಾಡ್ಕೋತೀನಿ. ಏನೋ ಗೊತ್ತಿಲ್ಲ, ಹಬ್ಬ ಅಂತ ಬಂದಾಗ ಸ್ವಲ್ಪ ಮೈಂಡು ಡೈವರ್ಟ್ ಆಗ್ತಾ ಇರುತ್ತೆ ಬೇರೆ ಕಡೆ. ಮೀನ್ಸ್ ಬೇಗ ಕೆಲಸ ಆಗಲಿ, ಬೇಗ ಪೂಜೆ ಮಾಡಿಬಿಡೋಣ, ಎಲ್ಲ ಪೂಜೆ ಮಾಡಿಬಿಟ್ಟಿದ್ದಾರೆ, ಈ ಥರ ಡೈವರ್ಟ್ ಆಗ್ತಾನೇ ಇರುತ್ತೆ. ಸೊ ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ನಿಧಾನ ಆಯಿತು ಅವತ್ತು. ನಿಜ ಹೇಳಬೇಕು ಅಂದರೆ ತುಂಬಾ ನಿಧಾನ ಆಯಿತು. ನಾನು ಇಲ್ಲಾಂದ್ರೆ 1:30 ನಾನು ಪೂಜೆ ಮಾಡಿದೆ. ಸೊ ಪಾಪುದು ಸೈಕಲು ಅಥವಾ ಕಾರ್ ಇರೋದು ಎಲ್ಲನೂ ಕ್ಲೀನ್ ಮಾಡಿ ಅದನ್ನೆಲ್ಲ ನಾನು ಪೂಜೆ ಮಾಡಿದೆ. ಆ್ಯಂಡ್ ಅದ್ವಿಕ್ ಇರೋದ್ರಿಂದ ಅವನು ಸ್ವಲ್ಪ ನನಗೆ ಈ ಥರ ಮಧ್ಯ ಬಂದು ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ, ಬಟ್ ಅವನಿಗೂ ಕೂಡ ಟೈಮ್ ಕೊಡಬೇಕಾಗುತ್ತೆ ಅಂತ ಹೇಳಿ ನಾನು ಕೂಡ ಅಷ್ಟೊಂದು ಏನು ಇತ್ತೀಚೆಗೆ ಅವನ ಮೇಲೆ ಅಷ್ಟೊಂದು ರೇಗಕ್ಕೆ ಹೋಗಲ್ಲ. ಸೊ ನಾವೇ ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಒಳ್ಳೆಯದು, ಯಾಕಂದರೆ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಪಾಪ, ಅವರು ಪಾಡಿಗೆ ಆಟಾಡ್ಕೊಂಡಿರ್ತಾರೆ. ಆ್ಯಂಡ್ ಈ ಥರ ಕೆಲಸ ಇತ್ತು ಅಂದಾಗ ಸ್ವಲ್ಪ ಕೂಗಾಡೋದು ಅಥವಾ ಅವರಿಗೆ ರೇಗೋದೆಲ್ಲ ಕಾಮನ್ ಆಗಿರುತ್ತೆ, ಬಟ್ ಅವತ್ತು ನಾನು ಏನೂ ಮಾಡಲಿಲ್ಲ ಯಾಕಂದರೆ ಹಬ್ಬ ಇರೋ ಕಾರಣ. ಸೊ ಓಕೆ ಅಂತೇಳಿ ಅಂದ್ಕೊಂಡೆ, ಬಟ್ ಇತ್ತೀಚೆಗೆ ಅವನು ಅಷ್ಟೊಂದು ಕಾಡ್ಸಲ್ಲ, ಆರಾಮಾಗೇ ಆಟಾಡ್ಕೊಂಡಿರ್ತಾನೆ. ಸಮಟೈಮ್ ನನಗೆ ತುಂಬಾ ಹೊಟ್ಟೆ ಹಶವಾಗಿತ್ತು. ಸೊ ಅದಕ್ಕೋಸ್ಕರ ನನ್ನ ಬಂದು ಊಟ ಕೊಡಿ ಅಂತ ಕೇಳ್ತಾ ಇದ್ರು.
ಆ್ಯಂಡ್ ಅದಾದಮೇಲೆ ನಾನು ಹೇಳಿದ್ನಲ್ಲ, ಸೊ ಪೂಜೆಗೆ ಹೋಗೋದಿತ್ತು, ಅದಕ್ಕೆ ಸಾರಿ ಹಾಕ್ಕೊಂಡು ಪಾಪುಗೆ ಸ್ವಲ್ಪ ಏನಾದರೂ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಸೋಣ ಅಂತೇಳಿ ಇವತ್ತು ರಾಗಿ ಗಂಜಿ ಮಾಡಿದೆ. ಸೊ ರವೆ ಗಂಜಿ ಮಾಡಿದೆ, ರವೆ ಗಂಜಿನೂ ತಿನ್ನಿಸ್ತಾ ಇದ್ದೀನಿ. ಆ್ಯಂಡ್ ಈ ಸೀರೆ ಬಂದು ನಾನು ಮದುವೆಗೆ ಸ್ಟಾರ್ಟಿಂಗ್ ನಾನು ತೊಗೊಂಡಿದ್ದೆ, ಸಿಂಪಲ್ ಆಗಿರಲಿ ಅಂತೇಳಿ. ಆ್ಯಂಡ್ ಸಾಫ್ಟ್ ಬನಾರಸ್ ಅಂದರೆ ಆಗ ತುಂಬಾ ಟ್ರೆಂಡಿಂಗಲ್ಲಿತ್ತು, ಅವಾಗ ತೊಗೊಂಡಿದ್ದಂಥದ್ದು. ಆ್ಯಂಡ್ ನನಗೆ ಸೀರೆ ಅಂದರೆ ತುಂಬಾ ಇಷ್ಟ, ಆ್ಯಂಡ್ ಅದನ್ನು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಅದು ಬಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಅಂತ ತುಂಬ ಜನ ಹೇಳ್ತಾರೆ. ಸೊ ನನಗೂ ಕೂಡ ತುಂಬ ಸೀರೆ ಕಲೆಕ್ಷನ್ ಜಾಸ್ತಿ ಮಾಡಬೇಕು ಅಂತ ತುಂಬ ಇಷ್ಟ, ಬೇರೆ ಬೇರೆ ಥರ ಸೀರೆಗಳು ತೊಗೋಬೇಕು ಅಂತ ತುಂಬಾ ಆಸೆ. ಆ್ಯಂಡ್ ಅದಕ್ಕೋಸ್ಕರ ಇವತ್ತು ಸಿಂಪಲಾಗಿ ರೆಡಿ ಆಗೋಣ ಅಂತೇಳಿ ಸಿಂಪಲಾಗಿ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೀನಿ. ಸೊ ಹೋಗೋಕ್ಕೂ ಮುಂಚೆ ಅದಕ್ಕೆ ಈ ಥರ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಸ್ಬಿಟ್ರೆ ಅವನು ಅಲ್ಲೆಲ್ಲ ಅಷ್ಟೊಂದು ಕಸಿ ಬಿಸಿ ಮಾಡಲ್ಲ, ಆರಾಮಾಗಿರ್ತಾನೆ. ಅದಕ್ಕೋಸ್ಕರ ಫಸ್ಟೇ ಬ್ರೇಕ್ಫಾಸ್ಟ್ ಮಾಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನ್ನ ಮೈದಿಂದ ಒಂದು ಹೋಟೆಲ್ ಇದೆ, ಅಲ್ಲಿಗೆ ಹೋಗಬೇಕು. ಆ್ಯಂಡ್ ನನ್ನ ಸಿಸ್ಟರ್ದೊಬ್ರು ಹೋಟೆಲ್ ಇದೆ, ಅಲ್ಲಿಗೂ ಕೂಡ ಹೋಗಬೇಕು. ಸೊ ಪೂಜೆಗೆಲ್ಲ ಕರೆದಿದ್ರು ಅಂತ ಹೇಳಿ ರೆಡಿಯಾಗಿ ಈಗ ಹೊರಟಿದ್ದೀನಿ. ಆ್ಯಂಡ್ ಹಬ್ಬ ಇರೋ ಕಾರಣ ನಾನು ಮನೇಲಿ ಸ್ಪೆಷಲ್ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಸ್ಪೆಷಲ್ ಅಂದರೆ ನಾರ್ಮಲಾಗಿ ಪಾಯಸ ಇದನ್ನೇ ಜಾಸ್ತಿ ಮಾಡ್ತಾ ಇರ್ತೀವಲ್ಲ, ಸೊ ಅದೇ ಥರ ಪಾಯಸ ಏನಾದರೂ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಹಾಗೆಯೇ ಹೆಣ್ಮಕ್ಳಿಗೆ ರೆಡಿ ಆಗಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗೇ ಬೇಕಾಗುತ್ತೆ. ಆ್ಯಂಡ್ ಇವಾಗ ರೆಡಿಯೆಲ್ಲ ಆಗಿ ನನಗೆ ಹಿಯರಿಂಗ್ ಅಂದರೆ ತುಂಬಾ ಇಷ್ಟ, ಅದರಲ್ಲ ಗೋಲ್ಡ್ ಹಿಯರಿಂಗ್ಗಳು ಅಂದರೆ ತುಂಬಾ ಇಷ್ಟ, ಒಂಥರ ಕಲೆಕ್ಷನ್ ಮಾಡಬೇಕು ಅಂತ ಇಷ್ಟ ನನಗೆ. ನಾನು ಸಿಕ್ಕಾಪಡೆ ಸೇವ್ ಮಾಡಿ ಹೂಲೆಗಳನ್ನ ಮಾಡಿಸ್ಕೊತಾ ಇರ್ತೀನಿ ಜಾಸ್ತಿ. ಸೊ ಅಮ್ಮ ಮನೆಯಿದ್ದಾಗಲೂ ಅಷ್ಟೇ, ಕೆಲಸಕ್ಕೆ ಹೋಗಬೇಕಾದ್ರೆ ಅದೇ ಥರನೇ ಮಾಡ್ತಾ ಇದ್ದೆ ನಾನು. ಸೊ ಸ್ವಲ್ಪ ಸ್ವಲ್ಪನೇ ಕೂಡಿಟ್ಟು, ಆವಾಗ ತುಂಬಾ ಕಮ್ಮಿ ಇತ್ತು ಗೋಲ್ಡ್ ಅಂತೂ, ಒಂದು 2000 2.5 ಈ ಥರ ಇತ್ತು. ಬಟ್ ಈಗ ತುಂಬಾ ಜಾಸ್ತಿ ಆಗಿದೆ. ಸೊ ಇವಾಗ ಸ್ವಲ್ಪ ಎಷ್ಟೇ ನಾವು ಸೇವ್ ಮಾಡಿದ್ರೂ ತುಂಬ ಹೈ ಅನಿಸುತ್ತೆ ಪ್ರೈಸ್ ನಮಗೇನು. ಒಂದೇ ಒಂದು ಗ್ರಾಮು ಕೇಳಿದಾಗಲೂ ಕೂಡ ಅದು ಮಜುರಿ ಮೇಕಿಂಗ್ ಅಂತ ಹೇಳಿ ತುಂಬ ಜಾಸ್ತಿ ಹಾಕಿರ್ತಾರೆ. ಆ್ಯಂಡ್ ನಾನು ತುಂಬ ಸೇವ್ ಮಾಡಿ ಜಾಸ್ತಿ ಈ ಥರ ಹೊಲೆಗಳನ್ನ ಮಾಡಿಸ್ಕೊತಾ ಇರ್ತೀನಿ. ಆ್ಯಂಡ್ ಇವಾಗ ಹೊರಟಿದ್ದೀವಿ ನೋಡ್ತಾ ಇರ್ಬೋದು, ಹದ್ವಿ ಕೂಡ ರೆಡಿ ಮಾಡಿದ್ದಾಗಿದೆ. ಆ್ಯಂಡ್ ನಾನು ಕೂಡ ರೆಡಿಯಾಗಿದ್ದೀನಿ. ಆ್ಯಂಡ್ ಸಿಂಪಲಾಗಿ ಇಬ್ಬರು ಕೂಡ ಟ್ವಿನ್ನಿಂಗ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು, ಸೇಮ್ ಇದೆ ನಂದು ಒಂದು ಡ್ರೆಸ್ ಸೇಮ್ ಇದೆ. ಆ್ಯಂಡ್ ಅದ್ವಿಕ್ಕೆ ಹೊರಗಡೆ ಹೋಗಬೇಕು ಅಂದರೆ ಏನೋ ಒಂಥರ ಖುಷಿ ಅವನಿಗೆ. ಸೊ ಜಾಸ್ತಿ ನಾನು ಎಲ್ಲೋ ಹೊರಗಡೆ ಅವನು ಕರ್ಕೊಂಡು ಹೋಗಲ್ವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖುಷಿಯಾಗಿರ್ತಾನೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಂಗೆನೆ. ಆ್ಯಂಡ್ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಮತ್ತೆ ಮನೇಲಿ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ, ಅರ್ಧಂಬರ್ಧ ಮಾಡೋಗಿದ್ದೆ ಮನೇಲಿ. ಸೊ ಇವಾಗ ಗ್ಯಾಸಿಗೆಲ್ಲ ಈ ಥರ ಹೂಬತ್ತಿಯೆಲ್ಲ ಹಾಕಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಎಲ್ಲ ಕಡೆ ಈ ಥರ ನಾನು ಈ ಪಟ್ಟೆಗಳಂತ ಏನಂತಾರೆ ಅದನ್ನೆಲ್ಲ ಹಚ್ಚಿ ಒಂದು ಹೂ ಇಟ್ಟರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ. ಸೊ ಇವಾಗ ಫಸ್ಟು ಗ್ಯಾಸಿಗೆ ಪೂಜೆ ಮಾಡೋಣ ಅಂತೇಳಿ ಗ್ಯಾಸಿಗೆ ಫಸ್ಟು ಅರಿಶಿನ ಕುಂಕುಮ ಅದನ್ನೆಲ್ಲ ಇಟ್ಟು ಹೂ ಇಟ್ಟು ಪೂಜೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಹಬ್ಬ ಅಂತ ಬಂದರೆ ಸಾಕು ಏನೋ ಒಂಥರ ಖುಷಿ, ಎಲ್ಲರಿಗಿಂತ ಮುಂಚೆ ನಾವೇ ಪೂಜೆ ಮಾಡಬೇಕು ಅನ್ನೋದೊಂದು ಇರುತ್ತೆ. ಸೊ ಆದರೂ ಕೂಡ ನಮ್ಮ ಮನೇಲಿ ಪೂಜೆ ಯಾವಾಗಲೂ ಅಷ್ಟೇ ಲೇಟ್ ಆಗ್ತಾನೆ ಇರುತ್ತೆ, ಒಂದೆಲ್ಲ ಒಂದು ಕೆಲಸ ಬರ್ತಾನೆ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಮಕ್ಕಳಿರೋ ಮನೆ ಅಂದರೆ ಆಲ್ಮೋಸ್ಟ್ ಲೇಟ್ ಆಗೋದು ಕಾಮನ್, ನಿಮಗೆ ಗೊತ್ತು. ಆ್ಯಂಡ್ ನಾನು ಒಬ್ಬಳೇ ಇರೋದ್ರಿಂದ ಇನ್ನೂ ಲೇಟ್ ಆಗುತ್ತೆ ನನಗೆ. ಸೊ ಪಾಪುನ ಯಾರಾದ್ರೂ ಕ್ಯಾರಿ ಮಾಡ್ತಾಯಿದ್ರು, ಅವ್ನ ಜೊತೆ ಇದ್ದರು ಅಂದರೆ ಬೇಗನೆ ಕೆಲಸ ಮಾಡ್ಕೋತೀನಿ. ಬಟ್ ಅವ್ನ ಜೊತೆ ಯಾರೂ ಇಲ್ಲ ಅಂತಂದಾಗ ನಾನು ಅವನಿಗೆ ಊಟ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಮಧ್ಯಾಹ್ನ ಊಟ ಆಗಿರ್ಬೋದು ಎಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ, ಓಕೆ ಅಂತೇಳಿ ಲೇಟಾಗಿ ಪೂಜೆ ಮಾಡ್ತೀನಿ. ಆ್ಯಂಡ್ ಮತ್ತು ನಾನು ಮಿಕ್ಸಿಗೆ ಪ್ರತಿಯೊಂದಕ್ಕೂ ಹೂಬತ್ತಿ ಇಟ್ಟು ಈಗ ಎಲ್ಲ ಕಡೆ ನಾನು ಹಚ್ತಾ ಇದ್ದೀನಿ. ಆ್ಯಂಡ್ ಹೊರಗಡೆ ಎಂಟ್ರೆನ್ಸ್ ಡೋರ್ಗೂ ಕೂಡ ನಾನು ಹಾಕ್ತಾ ಇದ್ದೀನಿ. ಅಮ್ಮ ಹಾಕ್ತಾ ಇದ್ರು, ಹಾಕಲೇಬೇಕು ಅಂತ ಏನಿಲ್ಲ, ಅಮ್ಮ ಹಾಕ್ತಿದ್ರಲ್ಲ ಅದು ನೋಡಿ ನಾನು ಹಾಕ್ತಿದ್ದೀನಿ ಅಷ್ಟೇ. ಹಾಗೆಯೇ ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇತ್ತೀಚೆಗೆ ವೀಡಿಯೋಸ್ ಬರ್ತಾ ಇಲ್ಲ, ತುಂಬ ಅನ್ನೋಕ್ಕಿಂತ ಕೆಲವು ಒಬ್ಬೊಬ್ಬರು ಕೇಳ್ತಾ ಇದ್ದೀರಾ, ನಿಮ್ಮ ವೀಡಿಯೋಸ್ ಮಿಸ್ ಮಾಡ್ಕೋತಾ ಇದ್ದೀವಿ, ನಿಮ್ಮ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇರ್ತೀರಾ. ತುಂಬಾ ಥ್ಯಾಂಕ್ ಯು ಸೋ ಮಚ್, ನೀವು ಯಾರೆಲ್ಲ ನನ್ನ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬಾ ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಆಯುಧ ಪೂಜೆ ಹಾಗೆಯೇ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಸೊ ದೇವರು ಒಳ್ಳೇದು ಮಾಡಲಿ ನಿಮಗೆ ಅಂತ ಕೇಳ್ಕೊತೀನಿ. ಇತ್ತೀಚೆಗೆ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ, ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ನಾವೇನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅದು
ತುಂಬ ಚೆನ್ನಾಗಿ ಬರ್ತಾ ಇದೆ, ಏನಾದರೂ ಆ ಕಡೆಯಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅಂದಾಗ ನಮಗೂ ಮಾಡಲಿಕ್ಕೆ ಕೂಡ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ರೆಸ್ಪಾನ್ಸ್ ಕಮ್ಮಿ ಆಯಿತು ಅಂದಾಗ ನಮಗೂ ಕೂಡ ಒಂದು ಹೋಪ್ ಹೋಗುತ್ತೆ. ಸೊ ಇಷ್ಟೇ ಮಾಡಿದ್ರೂ ವೇಸ್ಟ್ ಅಲ್ವಾ, ಬಿಡು ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ ಥರ ನನಗೆ ಈಗ ಆಗಿಬಿಟ್ಟಿದೆ. ಸೊ 1 ಇಯರಿಂದ ಮಾಡ್ತಾಯಿದ್ರು ಅಷ್ಟೊಂದು ನನಗೆ ಏನಂತಾರೆ ಇಷ್ಟ ಆಗೋ ಥರ ಯಾವುದು ವ್ಯೂಸ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ವೀಡಿಯೋಸ್ಗಳ ಕಮ್ಮಿ ಮಾಡಿದ್ದೀನಿ. ಆ್ಯಂಡ್ ಅದಕ್ಕೂ ಬರ್ಡೇ ಕೂಡ ಇದೆ, ಅದಕ್ಕೊಂದು ರೀಸನ್ ಕೂಡ ಆಗ್ಬೋದು. ಸೊ ಅವೆರಡೂ ಈಕ್ವಲ್ ಮಾಡಿ ನಾನು ಸ್ವಲ್ಪ ವೀಡಿಯೋಸ್ ಕಮ್ಮಿ ಮಾಡಿದ್ದೀನಿ. ಸೊ ಅದಷ್ಟು ಬೇಗ ಬೇಗ ವೀಡಿಯೋಸ್ಗಳನ್ನ ಮಾಡ್ತೀನಿ ಅಂತ ಕೇಳ್ಕೊತೀನಿ. ಹಾಗೆಯೇ ಇವಾಗ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ನಾನು ಪೂಜೆ ಮಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ನನಗೇನು ಗೊತ್ತು ಅಷ್ಟು ಮಾತ್ರ ಮಾಡಿದ್ದೀನಿ. ಸೊ ಕೆಲವರು ಬೆಂಕಿ ಗಡ್ಡೆಲಿ ದೀಪ ಹಚ್ಚಬಾರ್ದು ಅಂತೆಲ್ಲ ಹೇಳಿದ್ದೀವಿ, ಗೊತ್ತಿಲ್ಲ, ಅದನ್ನೊಂದು ಮರ್ತೋಗಿ ಹಚ್ತಾ ಇರ್ತೀನಿ. ಹಾಗೆ ನಾನು ಲಾಸ್ಟ್ ಟೈಮಲ್ಲಿ ಕೂಡ ನಿಮಗೆ ಹೇಳಿದ್ದೆ, ಅದು ಪಟ್ಟಂತ ಬಂದುಬಿಡುತ್ತೆ. ಆಮೇಲೆ ನಾನು ವೀಡಿಯೋ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ಅದ ನಂತರ ಎಡಿಟಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಓ ಮತ್ತೆ ಇದೇ ತಪ್ಪು ಮಾಡಿದ್ದೀನಿ ಅಲ್ವಾ ಅಂತ ಹೇಳಿ. ಸೊ ಅದೆಲ್ಲ ಒಂದು ರೀಸನ್ ಅಲ್ಲ ಅಂತ ಅಂದ್ಕೋತೀನಿ. ಸೊ ಓಕೆ, ಹಿಂಗೆ ಪೂಜೆ ಮಾಡಿದರೆ ಒಂದು ಒಳ್ಳೆ ಮನಸ್ಸಿಟ್ಕೊಂಡು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ. ಹಾಗೆ ಹದುವೆ ಕೈಲಿ ಕೂಡ ಪೂಜೆ ಮಾಡಿಸಿ ಸೊ ನನ್ನ ದಿನದ ಪೂಜೆನ ಕಂಪ್ಲೀಟ್ ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಎಲ್ಲ ಕಡೆ ನಾನು ಮನೆ ತುಂಬ ಧೂಪ ಹಾಕಿ ಬಂದೆ. ಧೂಪ ಹಾಕಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಮನೆ ತುಂಬ ಧೂಪನ ಹಾಕಿ ಬಂದೆ. ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗುತ್ತೆ ಅನ್ನೋ ರೀಸನ್ಗೆ ಈ ಥರ ಮನೆ ತುಂಬ ಧೂಪನ ಹಾಕ್ತಾರೆ. ಹಾಗೆಯೇ ನೀವೆಲ್ಲರೂ ತುಂಬಾ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿದ್ರಿ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ಇತ್ತೀಚೆಗೆ ನಮ್ಮ ಹೆಣ್ಮಕ್ಳು ಒಬ್ರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ಮಾಡಬೇಕು ಹಬ್ಬನ ಅನ್ನೋ ರೀಸನಿಗೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ತುಂಬ ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ನಾನು ನೋಡ್ತಾ ಇರ್ತೀನಿ, ತುಂಬ ಚೆನ್ನಾಗಿ ಆಚರಣೆ ಮಾಡಿರ್ತಾರೆ. ಸೊ ನಿಜವಾಗ್ಲೂ ಖುಷಿಯಾಗುತ್ತೆ ಅದು ನೋಡಿದಾಗ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡ್ತಾ ಇರ್ತಾರೆ, ಒಬ್ರಿಗಿಂತ ಒಬ್ರು ಚೆನ್ನಾಗಿ ರೆಡಿಯಾಗಿರ್ತಾರೆ. ಆ್ಯಂಡ್ ನೋಡಲಿಕ್ಕೆ ಒಂಥರ ತುಂಬಾ ಖುಷಿಯಾಗುತ್ತೆ. ಆ್ಯಂಡ್ ಹದ್ವಿಕ್ ಸೈಕಲ್ ಇದೆ, ಅದೇನು ಕಾರ್ ಇದೆ ಅಂದೆಲ್ಲ ಅದನ್ನೆಲ್ಲ ಸ್ವಲ್ಪ ಮೂವ್ ಮಾಡಿ ಇಡ್ತಾ ಇದೆ. ಪೂಜೆ ಆದಮೇಲೆ ಈ ಥರ ಸ್ವಲ್ಪ ಮೂವ್ ಮಾಡಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರ. ಹಾಗೆಯೇ ನೈವೇದ್ಯಕ್ಕೆ ಏನೂ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಹಣ್ಣುಗಳನ್ನೇ ಇಟ್ಟಿದ್ದೆ ನಾನು. ನೈವೇದ್ಯ ಏನೂ ಮಾಡೋಕ್ಕೆ ಆಗಿರಲಿಲ್ಲ, ಸ್ವಲ್ಪ ಲೇಟ್ ಆಗೋಯ್ತು ಅನ್ನೋ ರೀಸನಿಗೆ ಹಣ್ಣುಗಳನ್ನೇ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೀನಿ. ಆ್ಯಂಡ್ ಇವಾಗ ಎಲ್ಲ ಕಡೆ ಪೂಜೆ ಆಗಿದೆ, ನೋಡ್ತಾ ಇರ್ಬೋದು. ಸೊ ಮನೆ ತುಂಬ ಧೂಪ ಹಾಕ್ದಾಗ ಏನೋ ಅಂತ ಒಳ್ಳೆ ಪರಿಮಳ ಸಿಗುತ್ತೆ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೊರಗಡೆ ರಂಗೋಲಿನ ನಾನು ನಿಮಗೆ ತೋರ್ಸೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೆಸಪ್ ಆಗಿದೆ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಇನ್ನೂ ಕ್ಲೌಡಿ ಫೀಲ್ ಇತ್ತು, ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ, ತುಂಬಾ ಇಷ್ಟ ಆಯಿತು ಹಬ್ಬದಲ್ಲಿ. ಹಾಗೆಯೇ ಈಗ ನಮ್ಮ ಹೋಟೆಲ್ನ ಪೂಜೆಗೆ ಕೂಡ ಹೋಗೋದಿದೆ. ನಾನು ಮತ್ತೆ ಆ ಹೋಟೆಲ್ಗೆ ಹೋಗಿ ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಮತ್ತೆ ನಾನು ಮತ್ತೆ ಅದೇ ಸೀರೆನ ವೇರ್ ಮಾಡಿ ಮತ್ತೆ ಹೋಗಿದ್ದೆ. ಆ್ಯಂಡ್ ಅಲ್ಲಿ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಹೋಟೆಲ್ಗೆ. ಸೊ ಹೋಗಿ ಅಲ್ಲೆಲ್ಲ ರೆಡಿ ಮಾಡಿ ಪೂಜೆ ಮಾಡೋದು ಕೂಡ ಲೇಟ್ ಆಯಿತು, ಒಂದು 4:30 ಆಗಿತ್ತು ನಮ್ಮ ಹೋಟೆಲ್ ಪೂಜೆ ಆಗೋದು. ಯಾಕಂದರೆ ಮಾರ್ನಿಂಗ್ ಅವರು ಬ್ರೇಕ್ಫಾಸ್ಟ್ ಮಾಡಿದರು, ಅಂದರೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ರು, ಅದೆಲ್ಲ ಮುಗಿಸಿ ಮತ್ತೆ ಹೋಟೆಲೆಲ್ಲ ಕ್ಲೀನ್ ಮಾಡಿಸ್ಕೊಂಡೇ ಲೇಟ್ ಆಯಿತು. ಸೊ ಅದಾದಮೇಲೆ ನಾರ್ಮಲಾಗಿ ನಾವೆಲ್ಲ ಪೂಜೆ ಮಾಡಿ ಸೊ ಹೋಟೆಲ್ ಕೂಡ ಪೂಜೆ ಕೂಡ ಮುಗಿಸಿದ್ವಿ. ಸೊ ಅದಾದಮೇಲೆ ಈವ್ನಿಂಗ್ ಸಾರಿ ನೈಟ್ ನಾವು ವಸ್ತು ಪ್ರದರ್ಶನಕ್ಕೆ ಹೋಗಿದ್ವಿ, ಅಂದರೆ ಎಕ್ಸಿಬಿಷನ್ ಅಂತ ಹೇಳಿ ಕರಿತೀವಿ, ಅಲ್ಲಿಗೆ ಹೋಗಿದ್ವಿ. ಜನ ಅಂತೂ ತುಂಬಾ ಜಾಸ್ತಿ ಇದ್ರು. ಆ ರೀಸನ್ಗೆ ನಾನು ಫೋನ್ನ ತೆಗಿಲೇ ಇಲ್ಲ, ಯಾಕಂದರೆ ಕಳ್ತನ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹೌದು, ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು. ಸೊ ತುಂಬ ಕಳ್ತನ ಆಗ್ತಾ ಇತ್ತು, ನನಗೂ ಕೂಡ ಅದೇ ಭಯ ಇತ್ತು. ಇಲ್ಲಿ ಮೊಬೈಲ್ ಓಪನ್ ಮಾಡಿದರೆ ಕಿತ್ಕೊಂಡು ಹೋಗ್ತಾರೋ ಅನ್ನೋ ಭಯ ಇತ್ತು. ಸೊ ನಾನು ಈ ವಿಡಿಯೋ ಮಾಡಬೇಕಾದ್ರೂ ಸ್ವಲ್ಪ ಭಯದಲ್ಲೇ ಮಾಡಿದೆ. ಸೊ ಯಾಕಂದರೆ ಈ ಟೈಮಲ್ಲಿ ಸಿಕ್ಕಾಬಟ್ಟೆ ಕಳ್ತನ ಆಗುತ್ತೆ, ಆ್ಯಂಡ್ ತುಂಬ ನಾವು ಹುಷಾರಾಗಿರಬೇಕಾಗುತ್ತೆ.
ಅದಕ್ಕೋಸ್ಕರ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ನಾವು ಮೈಸೂರು ನೋಡ್ಬೋದು, ಒಂದೊಳ್ಳೆ ಮದುವೆ ಚೌಟ್ರಿ ಥರ ಕಾಣಿಸ್ತಾ ಇತ್ತು ಎಲ್ಲಿ ನೋಡಿದ್ರು ಕೂಡ. ತುಂಬ ಲೈಟಿಂಗ್ಸ್ ಸಖತ್ತಾಗಿ ಮಾಡಿದರು. ಆ್ಯಂಡ್ ಯಾರೆಲ್ಲ ಲೈಟಿಂಗ್ಸ್ಗೆ ಹೋಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಯಾರೆಲ್ಲ ಮೈಸೂರಲ್ಲಿ ಇದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ಕೊತೀನಿ. ಹಾಗೆಯೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋ ವಾಚ್ ಮಾಡ್ತಾ ಇರಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಸಿ ಯು, ಬಾಯ್.